ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಮಾ ಬದಾಮಿ, ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು ಇಲ್ಲಿ ಸಂಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 14 ಎಪಿಸೋಡ್ಗಳಲ್ಲಿ ನಾವು ಆರೋಗ್ಯದ ಕುರಿತು ಮಾಹಿತಿಯನ್ನು ಬಸವ ವಾಹಿನಿಯಲ್ಲಿ ಹಂಚಿಕೊಳ್ತಾ ಇದ್ದೇವೆ. ಜನರಲ್ ಆಗಿ ಈ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ, ಮನುಕುಲ ಸಹಸ್ರಾರು ವರ್ಷಗಳಿಂದ ಉಳಿದು ಬಂದಿದೆ. ಆದರೆ ಇತ್ತೀಚೆಗೆ ಆಧುನಿಕ ಜೀವನ ಪದ್ಧತಿಯಿಂದಾಗಿ ಮನುಕುಲ ಅಳಿವಿನ ಅಂಚಿನಲ್ಲಿದೆ ಅಂಥೇಳಿ ವಿಜ್ಞಾನಿಗಳು ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದಾರೆ. ಈ ಎಚ್ಚರಿಕೆ ನಮ್ಮ ಕಿವಿಗೆ ಬೀಳ್ತಾ ಇಲ್ಲ. ಅದನ್ನು ಎಲ್ಲರಿಗೆ ತಲುಪಿಸೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ 14 ಎಪಿಸೋಡ್ಗಳಲ್ಲಿ ನಾನು ಹಲವಾರು ವಿಚಾರಗಳನ್ನು, ಅಂದರೆ ನಮ್ಮ ಆರೋಗ್ಯ ಇವತ್ತು ದಿನನಿತ್ಯ ಹೇಗೆ ಹಾಳಾಗ್ತಾ ಇದೆ, ನಮ್ಮ ಜೀವನ ಪದ್ಧತಿ ಹೇಗೆ ಬದಲಿಯಾಗಿದೆ, ಅದರ ಜೊತೆ ಜೊತೆಗೆ ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಆರೋಗ್ಯ, ಮುಂದೆ ಹುಟ್ಟುವ ಮಕ್ಕಳ ಆರೋಗ್ಯ ಕೂಡ ಹೇಗೆ ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ನೋಡಿದ್ದೇವೆ. ಇನ್ನು ಮುಂದೆ ಸ್ಪೆಸಿಫಿಕ್ಕಾಗಿ, ಅಂದರೆ ಇವತ್ತಿನಿಂದ ಕೆಲವು ಎಪಿಸೋಡ್ಗಳಲ್ಲಿ ನಾವು ಕೀಟನಾಶಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಗೆ ವಿಷ ಹಾಕಿದರೆ ಏನಾಗುತ್ತೆ, ಇದು ಎಲ್ರಿಗೆ ಅರಿವಿಗೆ ಬರುವಂತಹ ಒಂದು ಸಾಮಾನ್ಯವಾದ ಸಂಗತಿ. ವಿಷ ವಿಷನೇ, ಅದು ಯಾವತ್ತೂ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಮ ವಿಷ ಪರಿಣಾಮಗಳನ್ನು ಬೀರೋದು ಖಂಡಿತವಾಗಲೂ ಸತ್ಯ. ಅದನ್ನು ಭೂಮಿಗೆ ನಾವು ವಿಷ ಹಾಕಿದರೆ ಅದರಿಂದ ವಿಜ್ಞಾನಿಗಳು ಹೇಳ್ತಾರೆ, ಅದರಿಂದ ನಮ್ಮ ಮುಂದಿನ ಪೀಳಿಗೆಗಳು ಅಳಿವಿನ ಅಂಚಿಗೆ ಬರ್ತಾವು, ಅಂದರೆ ಸಂತತಿ ವಿನಾಶ ಆಗುತ್ತೆ. ಇನ್ನು ಭೂಮಿಗೆ ವಿಷ ಹಾಕಿದರೆ ರೈತ ಉಳಿತಾನ, ಖಂಡಿತವಾಗಲೂ ಉಳಿಯಲ್ಲ. ರೈತನಿಗೆ ಖರ್ಚು ಜಾಸ್ತಿ ಬರುತ್ತೆ, ಹೀಗಾಗಿ ಬಿಟ್ಟು ಆ ರೈತ ನೇಣು ಹಾಕ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅಷ್ಟೇ ಅಲ್ಲ, ತಾನು ನೇಣು ಹಾಕ್ಕೊಳ್ಳೋದಷ್ಟೇ ಅಲ್ಲದೆ ತನ್ನ ಮುಂದಿನ ಸಂತತಿಯನ್ನು ಕೂಡ ಅವನು ಕಳ್ಕೊಳ್ತಾನೆ. ಇದಕ್ಕೆ ಉದಾಹರಣೆಯಾಗಿ ನಾವು ಪಶ್ಚಿಮಘಟ್ಟ ಶ್ರೇಣಿಯತ್ತ ಒಂದು ನೋಟವನ್ನು ನಾವು ಹರಿಸಿದಾಗ, ತುಂಬ ವಿಸ್ತಾರವಾದ ಪಶ್ಚಿಮಘಟ್ಟದ ಶ್ರೇಣಿಯಲ್ಲಿ ವೈವಿಧ್ಯಮಯವಾದ ಪ್ರಾಣಿ ಮತ್ತು ಸಸ್ಯ ಸಂಕುಲಗಳಿವೆ. ಜಗತ್ತಿನ 30% ವೈವಿಧ್ಯತೆ ಈ ಭಾಗದಲ್ಲಿದೆ. ಇಲ್ಲಿ ಸಾಕಷ್ಟು ಪ್ರಭೇದಗಳು, ಅಂದರೆ ಇಲ್ಲಿನ ಇರುವೆಗಳಲ್ಲಿ ಹಲವಾರು ಬಗೆ, ಕಪ್ಪೆಗಳಲ್ಲಿ ಹಲವಾರು ಬಗೆ, ಸಸ್ತನಿಗಳಲ್ಲಿ ಹಲವಾರು ಬಗೆ, ಮೀನುಗಳಲ್ಲಿ ಹಲವಾರು ಬಗೆ, ಹೀಗೆ ಸಾಕಷ್ಟು ಸಂಖ್ಯೆಯ ಜೀವ ವೈವಿಧ್ಯ ಪರಿಸರವನ್ನು ನಾವು ಈ ಪಶ್ಚಿಮಘಟ್ಟದ ಶ್ರೇಣಿಯಲ್ಲಿ ನೋಡ್ತೇವೆ. ಇಲ್ಲಿಯ ಕಪ್ಪೆಗಳು 126 ಬಗೆಯ ಕಪ್ಪೆಗಳು ಇಲ್ಲಿ ನಮಗೆ ಕಾಣಸಿಗ್ತಾವೆ. ಇಷ್ಟೊಂದು ಸಂಖ್ಯೆಯ ಕಪ್ಪೆಗಳು, ಇಷ್ಟೊಂದು ವೈವಿಧ್ಯಮಯವಾದ ಥರ ಬೇರೆ ಬೇರೆ ರೀತಿಯ ಕಪ್ಪೆಗಳು ನಮಗೆ ಅಲ್ಲಿ ಆ ಭಾಗದಲ್ಲಿ ಸಿಗ್ತಾವೆ. ಆದರೆ ನಾವು ಪಟ್ಟಣಗಳಿಗೆ ಬಂದರೆ, ಅಂದರೆ ಬೆಂಗಳೂರಿಗೆ ಬಂದರೆ, ಹುಬ್ಬಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ನಮಗೆ ಒಂದು 5-6 ನಮೂನೆಯ ಕಪ್ಪೆಗಳು ಮಾತ್ರ ಸಿಗ್ತಾವೆ. ಅಂದರೆ ಉಳಿದುವೆಲ್ಲ ಏನಾದವು, ಅಷ್ಟೊಂದು ಬಗೆಯ ಕಪ್ಪೆಗಳು ಜಗತ್ತಿನಲ್ಲಿ ಇದ್ದು ಒಂದಂಗಾಯಿತು, ಅವೆಲ್ಲ ಇವತ್ತಿಲ್ಲ. ಆದರೆ ಏನಾದವು ಅವು, ಅವೆಲ್ಲ ಅಳಿದು ಹೋಗಿದಾವು. ನಾವು ಈ ನಗರೀಕರಣದಿಂದಾಗಿ ಈ ಪ್ರಾಣಿಗಳೆಲ್ಲ ಅಳಿವನ್ನು ಕಂಡಿದಾವು. ಆದರೆ ಮಾನವ ಕೂಡ ಅಳಿತಾನ ಹಾಗಿದ್ರೆ? ಹೌದು, ಖಂಡಿತವಾಗಲೂ ಹೌದು. ಕಾಡಿನಿಂದ ನಾಡಿಗೆ ಬಂದಿದ್ದೇವೆ, ನಮ್ಮ ನಾಡನ್ನು ನಾವು ಹಾಳು ಮಾಡಿಕೊಂಡಿದ್ದೇವೆ. ಹೀಗಾಗಿ ಈ ಪ್ರಾಣಿಗಳ ಅಳಿವನ್ನು ನಾವು ಕಾರಣರಾಗಿದ್ದೇವೆ. ಅದೇ ರೀತಿ ನಮ್ಮ ಅಳಿವು ಕೂಡ ಸತ್ಯ ಶತಸಿದ್ಧ. ಅದು ನಾವು ಬಳಸ್ತಾ ಇರೋ ರಾಸಾಯನಿಕಗಳಿಂದ ಆಗುತ್ತೆ, ಅದರಲ್ಲಿ ಮುಖ್ಯವಾದವು ಕೀಟನಾಶಕಗಳು ಆಗುತ್ತೆ. ಅದರ ಬಗ್ಗೆ ಸುವಿಸ್ತಾರವಾಗಿ ನಾವು ಇಂದಿನಿಂದ ತಮಗೆ ತಿಳಿಸ್ತಾ ಹೋಗ್ತೀನಿ. ನಾವಿವತ್ತು ಜೇನು ಹುಳುಗಳನ್ನೇ ನೋಡ್ತಾ ಇಲ್ಲ, ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಮರಗಿಡಗಳಲ್ಲಿ ಜೇನು ಹುಳುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು ಪ್ರತಿಯೊಬ್ಬರು ಜೇನನ್ನು ಸವಿತಾ ಇದ್ದರು, ಅದರಿಂದ ಆರೋಗ್ಯ ಕೂಡ ಪಡಿತಾ ಇದ್ವಿ. ಆದರೆ ಇವತ್ತು ಜೇನು ಹುಳುಗಳನ್ನು ಗೂಡು ಕಟ್ಟೋದನ್ನೇ ನಾವು ನೋಡ್ತಾ ಇಲ್ಲ. ಇದಕ್ಕೆ ಕಾರಣ, ಮುಖ್ಯವಾದ ಕಾರಣ, ಈ ಕೀಟನಾಶಕಗಳು.
ರೈತ ತನ್ನ ಹೊಲದಲ್ಲಿ ಕೀಟನಾಶಕಗಳನ್ನು ಸಿಂಪಡಿಸ್ತಾನೆ, ಆ ಸಿಂಪಡಿಸಿದ ಕೀಟನಾಶಕವನ್ನು ತಿಂದು ಜೇನು ಹುಳುಗಳು ತಮ್ಮ ಸಂತತಿಯನ್ನು ಕಳೆದುಕೊಳ್ತಾ ಇದ್ದಾವು. ಹೀಗಾಗಿ ಜೇನು ಈ ಜಗತ್ತಿನಿಂದನೇ ಅಳಿದು ಹೋಗೋ ಪರಿಸ್ಥಿತಿಗೆ ನಾವು ಸಿಲುಕ್ತಾ ಇದ್ದೀವಿ. ಆದರೆ ಇದನ್ನು ನಾವು ತಪ್ಪಿಸಬೇಕಿದೆ, ಜೇನು ಹುಳುಗಳನ್ನು ಉಳಿಸಬೇಕಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ನನ್ನ ಹೊಲಗದ್ದೆಯಲ್ಲಿ ನಾನು ಬಳಸೋದಿಲ್ಲ ಅನ್ನೋ ಒಂದು ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳಬೇಕಿದೆ. 1960ರ ಸುಮಾರಿಗೆ ನಮ್ಮ ದೇಶದಲ್ಲಿ ಕೇವಲ 6-7 ತರದ ಕೀಟಗಳಿದ್ದವು. ಆದರೆ ಇವತ್ತು ಅವು 60ನ್ನು ದಾಟಿವೆ. ಹೀಗೆ ಅಂದರೆ ಕೀಟಗಳ ಸಂಖ್ಯೆ ಕೀಟನಾಶಕಗಳ ಬಳಸಿದರೂ ಸಹಿತ ಜಾಸ್ತಿ ಆಗ್ತಾ ಇದೆ. ಕೀಟನಾಶಕಗಳನ್ನು ಬಳಸಿದಾಗ ಕೀಟಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಬೇಕು. ಆದರೆ ತದ್ವಿರುದ್ಧವಾಗಿ ನಾವು ಇವತ್ತು ಎಲ್ಲ ಹೊಲಗದ್ದೆಗಳಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಕೀಟನಾಶಕಗಳು ತಮ್ಮ ಕೆಲಸವನ್ನು ತಾವು ಸಮರ್ಪಕವಾಗಿ ಮಾಡ್ತಾ ಇಲ್ಲ, ಅವು ವಿಫಲ ಅಂತಲೇ ಹೇಳ್ಬೋದು. ಈ ಕೀಟನಾಶಕಗಳು ಎಷ್ಟು ಡೇಂಜರ್ ಅಂತಂದರೆ, ಈ ಕೀಟನಾಶಕಗಳಲ್ಲಿ ಹಲವಾರು ನಬಗೆ ಕೀಟನಾಶಕಗಳನ್ನು ನಾವು ಬಳಸ್ತೀವಿ, ಕಳೆನಾಶಕಗಳನ್ನು ಬಳಸ್ತೀವಿ ಹೊಲಗದ್ದೆಗಳಲ್ಲಿ. ಇವು 30 ಕಾಮನ್ಲಿ ಯೂಸ್ಡ್ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಬಳಸುವ 30 ಕೀಟನಾಶಕಗಳನ್ನು ವಿಜ್ಞಾನಿಗಳು ಪರೀಕ್ಷೆಗೊಳಪಡಿಸ್ತಾರೆ. ಅದರಲ್ಲಿ 19 ಕ್ಯಾನ್ಸರ್ ತರುವಂಥ ಕೆಪ್ಯಾಸಿಟಿ ಹೊಂದಿದೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಅದೇ ರೀತಿ 13 ನಮ್ಮ ಹುಟ್ಟುವ ಮಕ್ಕಳಲ್ಲಿ ದೋಷಗಳನ್ನು ಉಂಟು ಮಾಡ್ತಾವು. ಅಂದರೆ ರೈತ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾಗ ಅವನ ಹೆಂಡತಿ ಗರ್ಭಿಣಿ ಇದ್ದರೆ, ಅವಳು ಜೊತೆಗೆ ಏನಾದರೂ ಓಡಾಡಿದರೆ, ಅವಳಿಗೆ ಹುಟ್ಟೋ ಮಗು ಕೂಡ ಈ ಕೀಟನಾಶಕಗಳ ದುಷ್ಪರಿಣಾಮಗಳಿಂದಾಗಿ ಊನವಾಗಿ ಹುಟ್ಟುವ ಸಾಧ್ಯತೆಗಳಿದೆ. 21 ಕೀಟನಾಶಕಗಳು ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ಗೆ, ಅಂದರೆ ಈ ಈ ರೈತನಲ್ಲಿ ಅಥವಾ ಈ ಕೀಟನಾಶಕಗಳನ್ನು ದೇಹ ಸೇರಿದವರಲ್ಲಿ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಅಂತಂದರೆ ನಮ್ಮ ವೀರ್ಯಾಣುಗಳ ಉತ್ಪಾದನೆಯನ್ನು ಕುಂಠಿತಗೊಳಿಸ್ತಾವು. ಅದೇ ರೀತಿ ಮಹಿಳೆಯರಲ್ಲಿ ಕೂಡ ಸಂತಾನ ಶಕ್ತಿ ಅಂಗಾಂಗಗಳಿಗೆ ಅವು ಹಾನಿ ಮಾಡ್ತಾವೆ. ಇನ್ನು 26 ಕೀಟನಾಶಕಗಳು ಲಿವರ್ ಮತ್ತು ಕಿಡ್ನಿ ಡ್ಯಾಮೇಜ್ ಮಾಡ್ತಾವೆ. 15 ಕೀಟನಾಶಕಗಳು ನಮ್ಮ ನರವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರ್ತಾವು. 11 ಕೀಟನಾಶಕಗಳು ನಮ್ಮ ಹಾರ್ಮೋನಲ್ ಮೇಲೆ ಪ್ರಭಾವ ಬೀರಿಬಿಟ್ಟು ನಮ್ಮ ಸಂತಾನ ಶಕ್ತಿಯನ್ನು ಕಸಿದು ಬಿಡ್ತಾವೆ. ಅದೇ ರೀತಿ 17 ಕೀಟನಾಶಕಗಳು ಇವತ್ತು ನಮ್ಮ ಕುಡಿಯುವ ನೀರಲ್ಲಿ, ಅಂದರೆ ಬೋರ್ ನೀರು ಅಂತ ಏನು ಹೇಳ್ತೀವಿ, ಆ ನೀರಲ್ಲಿ ಇವತ್ತು ಕಂಡು ಬರ್ತಾವು. 23 ಕೀಟನಾಶಕಗಳು ನಮ್ಮ ಗ್ರೌಂಡ್ ವಾಟ್ರು ಅಂತಂದರೆ ಬೋರ್ ನೀರಲ್ಲಿ, ಕುಡಿಯೋ ನೀರಿನಲ್ಲಿ ಅವು ಸೇರ್ಕೊಂಬಿಟ್ಟಿದೆ ಇವು. ಆಮೇಲೆ 11 ಕೀಟನಾಶಕಗಳು ಈ ಜೇನು ಹುಳುಗಳಿಗೆ ತುಂಬ ಅಪಾಯಕಾರಿ ಅಂತ ಗೊತ್ತಾಗಿದೆ. 16 ಕೀಟನಾಶಕಗಳು ಈ ಹಕ್ಕಿಗಳಿಗೆ, ಹಕ್ಕಿಗಳ ಸಂತತಿಯನ್ನು ವಿನಾಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವು. ಹೀಗೆ ನಾವು ಬಳಸ್ತಾ ಇರೋ ಕೀಟನಾಶಕಗಳು ಸಮಗ್ರವಾಗಿ ಜೀವ ಕುಲಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರೋದು ಇವತ್ತು ವಿಜ್ಞಾನಿಗಳ ಗಮನಕ್ಕೆ ಬಂದಿದೆ. ಇಡೀ ಜಗತ್ತಿನ ತುಂಬ ಎಚ್ಚರಿಕೆಯ ಗಂಟೆಯನ್ನು ವಿಜ್ಞಾನಿಗಳು ಕೊಡ್ತಾ ಇದ್ದಾರೆ, ಇದನ್ನು ಬಳಸಬೇಡಿ ಬಳಸಬೇಡಿ ಅಂಥೇಳಿ. ನಾವು ಕೀಟನಾಶಕಗಳ ಬಗ್ಗೆ ವಿವರವಾಗಿ ಅಭ್ಯಾಸ ಮಾಡ್ತಾ ಹೋದಾಗ ಒಂದು ವಿಚಾರನ ನಮಗೆ ತಿಳಿದರೆ ಆಶ್ಚರ್ಯ ಆಗುತ್ತೆ. ಅದು ಚೈನಾದಲ್ಲಿ, ಚೀನಾದ ಸುಮಾರು 200 ಹಳ್ಳಿಗಳಿಗೆ, 200 ಹಳ್ಳಿಗಳಲ್ಲಿ ಕ್ಯಾನ್ಸರ್ ಎಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ಪ್ರಭಾವ ಬೀರಿದೆ ಅಂತಂತಂದರೆ, ಪ್ರತಿಯೊಂದು ಮನೆ ಮನೆಯಲ್ಲಿ ಕೂಡ ಅಲ್ಲಿ ಕ್ಯಾನ್ಸರ್ ರೋಗಿಗಳು ಕಾಣಿಸ್ತಾರೆ. ಈ 200 ಹಳ್ಳಿಗಳಿಗೆ ಚೀನಾದಲ್ಲಿ ಕ್ಯಾನ್ಸರ್ ಹಳ್ಳಿಗಳು ಅಂತಲೇ ಹೆಸರಿದೆ. ಅಂದರೆ ಇವತ್ತು ನಾವು ಕೀಟನಾಶಕಗಳನ್ನು ಬಳಸೋದ್ರಿಂದ ನಮ್ಮ ಹಳ್ಳಿಗಳು ಕೂಡ, ಇಲ್ಲಿ ನಮ್ಮ ಭಾರತದ ಹಳ್ಳಿಗಳು, ನಮ್ಮ ಕರ್ನಾಟಕದ ಹಳ್ಳಿಗಳು ಕೂಡ ಕ್ಯಾನ್ಸರ್ ಹಳ್ಳಿಗಳಾಗಿ ಪರಿವರ್ತನೆ ಆಗೋ ಸಾಧ್ಯತೆಗಳಿದೆ. ಅದಕ್ಕೆ ನಾವು ಹೆಚ್ಚು ಹೆಚ್ಚು ಜನರನ್ನು ಕೀಟನಾಶಕಗಳಿಂದ ಹೊರಗೆ ತರಬೇಕಾಗಿದೆ. ಇವತ್ತು ಅದು ಇವತ್ತಿನ ಅತ್ಯಂತ ಅವಶ್ಯಕತೆ ಕೂಡ ಆಗಿದೆ. ಇವತ್ತು ನಾವು ಅಂಗಡಿಗೆ ಹೋಗಿಬಿಟ್ಟು ಬಾಳೆಹಣ್ಣು ತಗೊತೀವಿ, ಬಾಳೆಹಣ್ಣನ್ನು ಹಣ್ಣು ಮಾಡಲಿಕ್ಕೆ ಕೆಮಿಕಲ್ ಬಳಸ್ತಾರೆ. ಈ ಕೆಮಿಕಲ್ಲು ಆ ಬಾಳೆಹಣ್ಣಿನ ಒಳಗೂ ಸೇರುತ್ತೆ, ಅದನ್ನೇ ನಾವು ತಿಂತೀವಿ. ಪ್ರತಿನಿತ್ಯ ಈ ರೀತಿ ಬಾಳೆಹಣ್ಣಿನ ಜೊತೆಗೆ ಕೆಮಿಕಲ್ ಕೂಡ ನಮ್ಮ ದೇಹ ಸೇರುತ್ತೆ. ಅದೇ ರೀತಿ ಸೇಬು,
ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕೀಟನಾಶಕ ಬಳಸೋದು ಸೇಬು ಹಣ್ಣಿಗೆ. ಯಾಕೆಂದರೆ ಸೇಬು ಹಣ್ಣು ಅತ್ಯಂತ ತುಟ್ಟಿ ಹಣ್ಣದು, ಬೆಲೆ ಜಾಸ್ತಿ, ಹೀಗಾಗಿ ಅದು ಯಾವುದು ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಅತಿ ಹೆಚ್ಚು ಕೆಮಿಕಲ್ಸು ರಾಸಾಯನಿಕ ಪೆಸ್ಟಿಸೈಡ್ಸನ್ನು ಬಳಸ್ತಾರೆ. ಅಷ್ಟೇ ಅಲ್ಲ, ಈ ಸೇಬಿಗೆ ಮೇಲುಗಡೆ ವ್ಯಾಕ್ಸ್ ಕೋಟ್ ಮಾಡಿರ್ತಾರೆ. ಈ ವ್ಯಾಕ್ಸ್ ಕೂಡ ನಮ್ಮ ಆರೋಗ್ಯದ ಮೇಲೆ ನಮ್ಮ ದುಷ್ಪರಿಣಾಮಗಳನ್ನು ತರುತ್ತೆ. ಹೀಗಾಗಿ ಈ ಬಾಳೆಹಣ್ಣು, ಸೇಬು, ದಾಳಿಂಬೆ, ದ್ರಾಕ್ಷಿ ಈ ರೀತಿಯ ಹಣ್ಣುಗಳನ್ನು ಅತಿ ಹೆಚ್ಚು ಕೀಟನಾಶಕಗಳನ್ನು ಬಳಸುವಂತಹ ಹಣ್ಣುಗಳು ಏನಿದೆ ಅವುಗಳನ್ನು ನಮ್ಮ ಮನೆಗೆ ತರದೇ ಇದ್ದರೆ ನಾವು ಸೇಫ್ ಅಂತ ಹೇಳ್ಬೋದು, ನಾವು ಸುರಕ್ಷಿತ. ಈ ಕೀಟನಾಶಕಗಳ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಇದು ಬಳಕೆ ಯಾವಾಗಲಿಂದ ಪ್ರಾರಂಭ ಆಯಿತು? ಪ್ರಾರಂಭ ಆದದ್ದು 1940ರಿಂದ. 1940ಕ್ಕೂ ಮುಂಚೆ ರೈತರಿಗೆ ಕೀಟನಾಶಕಗಳ ಬಗ್ಗೆ ಅರಿವೇ ಇರಲಿಲ್ಲ. 1940ರಿಂದ ಪ್ರಾರಂಭವಾದ ಇದು ಇತ್ತೀಚೆಗೆ ಅಂದರೆ 2001ರವರೆಗೆ ಎಷ್ಟು ಅಂತಂತಂದರೆ 2.26 ಮಿಲಿಯನ್ ಟನ್ಸ್ ಕೀಟನಾಶಕಗಳನ್ನು ಇಡೀ ಜಗತ್ತಿನುದ್ದಕ್ಕೂ ಬಳಸಿದ್ದಾರೆ. 2001ರಲ್ಲಿ 2.26 ಮಿಲಿಯನ್ ಟನ್ಸ್ ಅಷ್ಟೊಂದು ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಇಡೀ ಜಗತ್ತಿನಲ್ಲಿ ಬಳಸಿದ್ದಾರೆ. ಅದರಲ್ಲಿ 25% ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಬಳಸಿದ್ದಾರೆ. ಈ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ನಾವು ಹೇಗೆ ಬಳಸ್ತೀವಿ ಅಂತಂತಂದರೆ ಯಾವುದೇ ಒಂದು ಒಂದು ಸುರಕ್ಷಿತ ವಿಧಾನಗಳನ್ನು ಪಾಲಿಸದೇ ಬಳಸ್ತೀವಿ. ಹೀಗಾಗಿ ನಮ್ಮ ಇಡೀ ಜಗತ್ತಿನಲ್ಲಿ ಕೀಟನಾಶಕಗಳಿಂದ ಉಂಟಾಗುವ ಸಾವಿನ ಸಂಖ್ಯೆಯಲ್ಲಿ 99% ಈ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಮತ್ತು ಬಡ ರಾಷ್ಟ್ರಗಳಲ್ಲಿ ಆಗ್ತಾ ಇದೆ. ಇದು ತುಂಬ ಅನ್ಯಾಯ. ಈ ಕೀಟನಾಶಕಗಳು ಕೀಟಗಳನ್ನು ಮಾತ್ರ ಕೊಲ್ಲುತ್ತೆ, ನಮ್ಮನ್ನು ಕೊಲ್ಲುವುದಿಲ್ಲ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ರೈತರಲ್ಲಿದೆ. ಇದು ತುಂಬ ತಪ್ಪು. ನಾವು ಕೀಟನಾಶಕಗಳನ್ನು ಬಳಸಿದಾಗ ಒಂದು ಇರುವೆ ಸತ್ತೋಗುತ್ತೆ, ಒಂದು ಇಲಿ ಸತ್ತೋಗುತ್ತೆ. ಇರುವೆ ಯಾಕೆ ಸಾಯುತ್ತೆ ಅಂತಂದರೆ ಅದು ತುಂಬ ಚಿಕ್ಕದಿರುತ್ತೆ, ಅದರ ತೂಕ ಕಡಿಮೆ ಇರುತ್ತೆ, ಹೀಗಾಗಿ ಅದು ತಕ್ಷಣ ಸಾಯುತ್ತೆ. ಇಲಿ ಸ್ವಲ್ಪ ತಡವಾಗಿ ಸಾಯುತ್ತೆ. ನೀವು ಒಂದು ದಿನ ಕೀಟನಾಶಕವನ್ನು ಸ್ಪ್ರೇ ಮಾಡಿದರೆ ಇರುವೆ ಅವತ್ತೇ ಸತ್ತೋಗ್ಬಿಡುತ್ತೆ. ಇಲಿ ಹಲವಾರು ದಿನಗಳವರೆಗೆ ನೀವು ಸ್ಪ್ರೇ ಮಾಡಿದಾಗ ಇಲಿಗಳು ಸತ್ತೋಗ್ತಾವೆ. ಹಾಗಿದ್ದರೆ ಮನುಷ್ಯ ಇನ್ನೂ ಸ್ವಲ್ಪ ಹೆಚ್ಚು ವರ್ಷ ತೆಗೆದುಕೊಳ್ತಾನಷ್ಟೇ, ಮನುಷ್ಯನೂ ಸಾಯೋದೆ. ಯಾಕೆ? ಇರುವೆ ಮಾತ್ರ ಸಾಯುತ್ತೆ, ನಮ್ಮ ಕಣ್ಣಿಗೆ ನಾವು ಕಾಣಿಸಲ್ಲ. ನಮ್ಮ ದೇಹದಲ್ಲಿ ಇರುವ ಜೀವಕೋಶಗಳು ಒಂದು ಇರುವೆ ಸಾಯುತ್ತೆ ಅಂತಂತಂದರೆ ಅಷ್ಟೇ ಪ್ರಮಾಣದ ಜೀವಕೋಶಗಳು ಕೂಡ ನಮ್ಮ ದೇಹದಲ್ಲಿ ಸತ್ತೋಗಿರುತ್ತೆ. ಈ ಇರುವೆಯ ಬ್ರೈನು, ಇರುವೆಗೆ ಕೂಡ ಬ್ರೈನ್ ಇದೆ. ಎಲ್ಲ ಅಂಗಾಂಗಗಳು ನಮ್ಮ ದೇಹದಲ್ಲಿ ಏನು ಇರುತ್ತೆ, ಯಾವ್ಯಾವ ವ್ಯವಸ್ಥೆಗಳಿದೆ, ಈ ವ್ಯವಸ್ಥೆಗಳು ಕೂಡ ಇರುವೆಯಲ್ಲಿಯೂ ಇರುತ್ತೆ, ಇಲಿಗಳಲ್ಲಿಯೂ ಇರುತ್ತೆ, ನಮ್ಮಲ್ಲಿಯೂ ಇರುತ್ತೆ. ಹೀಗಾಗಿ ಎಲ್ಲ ಪ್ರಾಣಿಗಳ ಅಂಗಾಂಗ ವ್ಯವಸ್ಥೆ ಒಂದೇ ಥರನಾಗಿರೋದ್ರಿಂದ ಈ ಕೀಟನಾಶಕಗಳ ದುಷ್ಪರಿಣಾಮಗಳು ಇರುವೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾವೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಕೂಡ ಕಂಡು ಬರುತ್ತೆ. ಹೀಗಾಗಿ ನಾವು ಕೂಡ ಅಳಿವಿನ ಇರುವೆಯೊಂದಿಗೆ ಅಳಿವಿನ ಅಂಚಿಗೆ ನಾವು ಹೋಗ್ತೀವಿ. WHO ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ, ಪ್ರತಿ ವರ್ಷ 30 ಲಕ್ಷ ಜನ ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ 2 ಲಕ್ಷ ಜನ, ಅದರಲ್ಲಿಯೂ ಮುಖ್ಯವಾಗಿ ರೈತರು, ಆಮೇಲೆ ಬಡವರು, ಇವರು ಪ್ರತಿ ವರ್ಷ ಸತ್ತು ಹೋಗ್ತಾ ಇದ್ದಾರೆ. ಈ ಒಂದು ಇಂಗ್ಲೆಂಡ್ ಮತ್ತು ವೇಲ್ಸಲ್ಲಿ ಒಂದು ಸ್ಟಡಿ ಮಾಡಿದರು. ಅದರೊಳಗಡೆ ಅವರು ಏನು ಹೇಳ್ತಾರೆ ಅಂತಂತಂದರೆ ಮಕ್ಕಳು ಇದರ ದುಷ್ಪರಿಣಾಮಗಳಿಗೆ ಅತಿ ಹೆಚ್ಚಾಗಿ ತುತ್ತಾಗ್ತಾ ಇದ್ದಾರಂತೆ. ಎಷ್ಟು ಜನ ಕೀಟನಾಶಕಗಳ ದುಷ್ಪರಿಣಾಮಗಳಿಂದ ಸಾಯ್ತಾರೋ ಅದರಲ್ಲಿ 50%ದವರು 10 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳಾಗಿರ್ತಾರೆ. ರೈತರೇ, ದಯವಿಟ್ಟು ವಿಚಾರ ಮಾಡಿ, ನಾವು ಬದುಕಿ ನಮ್ಮ ಮಕ್ಕಳ ಭವಿಷ್ಯವನ್ನು ಬಲಿ ಕೊಡಬೇಕಾ? ಇದನ್ನು ನಾವು ಪ್ರತಿಯೊಬ್ಬರೂ ಇವತ್ತು ವಿಚಾರ ಮಾಡಬೇಕಿದೆ. ಇಡೀ ಜಗತ್ತಿನ ತುಂಬ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಕೀಟನಾಶಕಗಳು ಲಭ್ಯ ಇವೆ. ನೋಡಿ, 1940ರ ಸುಮಾರಿಗೆ ಒಂದೇ ಒಂದು ಕೀಟನಾಶಕ ಇರಲಿಲ್ಲ 1940ಕ್ಕಿಂತ ಹಿಂದೆ. ಜಗತ್ತು
ಮುಂದುವರಿತಾ ಇದೆ ಜಾಸ್ತಿ ಬೆಳಿಬೇಕು ಅಂಥೇಳಿ ವಿಜ್ಞಾನಿಗಳು ಕೀಟನಾಶಕಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾನೆ ಹೋದರು. ಆದರೆ ನಿಸರ್ಗದ ವಿರುದ್ಧವಾಗಿ ಹೋದದ್ದಕ್ಕೆ ಅವರಿಗೆ ಪ್ರತಿಫಲ ಸಿಗಲಿಲ್ಲ. ಇವತ್ತು ಒಂದು ಹೊಸ ಕೀಟನಾಶಕ ಬಂದರೆ ಅದು ಇವತ್ತು ಪ್ರಭಾವ ಬೀರುತ್ತೆ, ಮುಂದಿನ ವರ್ಷ ಕಡಿಮೆ ಆಗುತ್ತೆ ಅದರ ಪ್ರಭಾವ, ಅದರ ಮುಂದಿನ ವರ್ಷ ಇನ್ನೂ ಕಡಿಮೆ ಆಗುತ್ತೆ, ಅದರ ಮುಂದಿನ ವರ್ಷ ಅದು ಯೂಸ್ಲೆಸ್ ಆಗುತ್ತೆ. ಹೀಗಾಗಿ ಮತ್ತೊಂದು ಹೊಸ ಕೀಟನಾಶಕವನ್ನು ಕಂಡುಹಿಡಿಬೇಕಾಗತ್ತೆ. ಆದರೆ ಇದು ತಪ್ಪು. ಎಷ್ಟೇ ಹೊಸ ಕೀಟನಾಶಕಗಳನ್ನು ಕಂಡುಹಿಡಿದರೂ ಕೂಡ ಜೀವ ಜಗತ್ತು, ನಮ್ಮ ಹೊಲದಲ್ಲಿ ನಾವು ಕೀಟನಾಶಕವನ್ನು ಹಾಕ್ತೀವಿ, ಅಲ್ಲೆಲ್ಲ ಕ್ರಿಮಿ ಕೀಟಗಳಿರುತ್ತೆ ಹೊಲದಲ್ಲೆಲ್ಲ, ಅವೆಲ್ಲವೂ ಸತ್ತೋಗ್ಬಿಡುತ್ತೆ. ಅಂದರೆ ಜೀವ ಜಗತ್ತು, ಜಗತ್ತಿನ ವಿನಾಶಕ್ಕೆ ನಾವು ಕಾರಣರಾಗ್ತೀವಿ. ಹೊಲದಲ್ಲಿ ಫಲವತ್ತತೆ ಅಂತ ಹೇಳ್ತೀವಿ, ಹೊಲದಲ್ಲಿ ಫಲವತ್ತತೆ ಬರಬೇಕಾದ್ರೆ ಅಲ್ಲಿ ಆ ಕ್ರಿಮಿ ಕೀಟಗಳ ಸಂಖ್ಯೆ ಜಾಸ್ತಿ ಇರಬೇಕು, ಆವಾಗಲೇ ಫಲವತ್ತತೆ ಅದು. ಆ ಈ ಕ್ರಿಮಿ ಕೀಟಗಳನ್ನೆಲ್ಲ ಕೊಂದುಬಿಟ್ಟು ನಾವೊಬ್ಬರೇ ಬದುಕಬೇಕು ಅಂಥೇಳಿ ಕೀಟನಾಶಕಗಳನ್ನು ಬಳಸ್ತೀವಿ, ಅದು ತುಂಬ ತಪ್ಪು. ಈಗ ಇಡೀ ಜಗತ್ತಿನ ತುಂಬ 250 ಕೀಟನಾಶಕಗಳು ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಮಾನವನ ದೇಹ ಸೇರಿವೆ ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು ಹೇಳ್ತಾರೆ. ನೋಡಿ, 250 ಕೀಟನಾಶಕಗಳು ಪ್ರತಿಯೊಬ್ಬ ಮಾನವನ ದೇಹದಲ್ಲಿ ಇವತ್ತು ಸಿಗ್ತಾ ಇದೆ ಅಂತೆ. ಅಷ್ಟೇ ಅಲ್ಲ, ನಮ್ಮ ಗರ್ಭಿಣಿ ಮಹಿಳೆಯರ ಹಾಲಿನಲ್ಲಿ ಕೂಡ ಈ ಕೀಟನಾಶಕಗಳು ಸಿಗುತ್ತೆ. ಈ DDT 1940 ನಂತರ ಹುಟ್ಟಿದ ಪ್ರತಿಯೊಬ್ಬರ ದೇಹದಲ್ಲಿ ಕೂಡ ಇವತ್ತು DDT ಕಂಡುಬರುತ್ತೆ. ಈ ರೀತಿ ನಾವು ಕೀಟನಾಶಕಗಳ ಸೇವನೆಗೆ ತುತ್ತಾದಾಗ ಅದು ಏನೇನು ತೊಂದರೆಗಳನ್ನು ಮಾಡುತ್ತೆ? ಈ ಕೀಟನಾಶಕಗಳು ನಮ್ಮ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇವತ್ತು ಚರ್ಮದ ಸಮಸ್ಯೆಗಳು ಅತಿ ಹೆಚ್ಚು, ಪ್ರತಿಯೊಬ್ಬರಲ್ಲೂ ಚರ್ಮದ ಸಮಸ್ಯೆಗಳಿದೆ, ಇದಕ್ಕೆ ಕೀಟನಾಶಕಗಳು ಕೂಡ ಕಾರಣ. ಇನ್ನು ಉರಿ, ಅಲರ್ಜಿ ಆಮೇಲೆ ಕಣ್ಣುರಿ ಉಂಟು ಮಾಡುತ್ತೆ, ಆಮೇಲೆ ನಮ್ಮ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಅಲ್ಲಿ ಕೂಡ ಅದು ಉರಿಯನ್ನು ಉಂಟು ಮಾಡುತ್ತೆ, ಆಮೇಲೆ ಅಸ್ತಮಾ ಉಂಟು ಮಾಡುತ್ತೆ, ನಮ್ಮ ಜೀರ್ಣಾಂಗಗಳು ಇವುಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಇದು ಬೀರುತ್ತೆ, ಆಮೇಲೆ ನಮ್ಮ ನರಗಳ ಮೇಲೆ ಕೂಡ ಈ ಕೀಟನಾಶಕಗಳು ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇವತ್ತು ಹೊಲದಲ್ಲಿ ರೈತ ಕೀಟನಾಶಕ ಬಳಸ್ತಾನೆ, ಅವನು ಹೊಲದಲ್ಲೇ ಮನೆ ಮಾಡಿಕೊಂಡಿದ್ದಾನೆ, ಅವನ ಮಕ್ಕಳ ಬೆಳವಣಿಗೆಗೆ ಅದು ಈ ಕೀಟನಾಶಕಗಳು ಕೂತಾಗತ್ತೆ. ಅವನು ಏನು ಆಹಾರ ಬೆಳೀತಾ ಇದ್ದೀನಿ, ನನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಅವನು ತಿಳ್ಕೊಂಡಿದ್ದಾನೆ. ತಾನು ಬೆಳೆದ ಆಹಾರವನ್ನೇ ಅವ್ರಿಗೆ ಕೊಡ್ತಾನೆ. ಆ ಮಕ್ಕಳು ಅಲ್ಲೇ ಓಡಾಡೋದ್ರಿಂದ ಅಲ್ಲಿಯ ಗಾಳಿ ಕೂಡ ಆ ಮಕ್ಕಳು ಸೇವಿಸ್ತಾರೆ. ಅದೇ ಆ ಮಳೆ ಬಂದಾಗ ಈ ಕೀಟನಾಶಕಗಳೆಲ್ಲ ನೀರೊಳಗೆ ಸೇರಿಬಿಟ್ಟು ಆ ನೀರನ್ನು ಅವನ ಕೆರೆ ಬಾವಿ ಹೊಳೆಗಳಿಗೆ ಇದು ಕೀಟನಾಶಕ ಸೇರಿಕೊಳ್ಳುತ್ತೆ, ಅದೇ ನೀರನ್ನೇ ಅವನು ಕುಡಿತಾನೆ. ಹೀಗೆ ಪ್ರತಿಯೊಬ್ಬರೂ ನಾವು ಸೇವಿಸ್ತಾ ಇದ್ದೀವಿ ಇದನ್ನು. ಹಲವಾರು ವರ್ಷಗಳವರೆಗಿನ ಕೀಟನಾಶಕಗಳ ಸೇವನೆಯಿಂದಾಗಿ ನಮ್ಮ ನರವ್ಯವಸ್ಥೆ ತುಂಬ ಹಾಳಾಗುತ್ತೆ, ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ, ಆಮೇಲೆ ಪದೇ ಪದೇ ಕಾಯಿಲೆ ಉಂಟಾಗೋದು. ನೋಡಿ, ಹಿರಿಯರು 1 ವರ್ಷದಲ್ಲಿ ಒಮ್ಮೆ ಕೂಡ ಆಸ್ಪತ್ರೆಗೆ ಹೋದವರಲ್ಲ, ಅವ್ರಿಗೆ ಕಾಯಿಲೆಗಳೇ ಬರ್ತಿರಲಿಲ್ಲ. ಇವತ್ತಿಲ್ಲ, ಇವತ್ತಿನ ಮಕ್ಕಳಿಗೆ 2 ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬರ್ತಾ ಇದೆ. ಪದೇ ಪದೇ ಕಾಯಿಲೆಗಳು, ಜ್ವರ, ನೆಗಡಿ, ಕೆಮ್ಮು ಯಾವಾಗಲೂ ಇರುತ್ತೆ. ಇದಕ್ಕೆ ಕೀಟನಾಶಕಯುಕ್ತ ಆಹಾರ ಸೇವನೆ ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ತಾಯಿ ಗರ್ಭಿಣಿ ಇದ್ದಾಗ ಅವಳು ಕೀಟನಾಶಕಗಳನ್ನು ಸೇವಿಸಿದರೆ ಏನಾಗುತ್ತೆ, ಆ ಗರ್ಭಿಣಿ ಮಗುವಿಗೆ ಏನಾಗುತ್ತೆ? ಕೀಟನಾಶಕಗಳನ್ನು ತಾಯಿ ಸೇವಿಸಿದಾಗ ಆ ಗರ್ಭಿಣಿ ಮಹಿಳೆಯಲ್ಲಿ ಬೆಳೆಯುತ್ತಿರುವ ಮಗು ತನ್ನ ಸಂತಾನ ಶಕ್ತಿಯನ್ನು ಕಳೆದುಕೊಂಡು ಹುಟ್ಟುಬಿಡ್ಬೋದು. ಅಂದರೆ ಆ ಮಗು ಇನ್ಫರ್ಟಿಲಿಟಿಗೆ ತುತ್ತಾಗತ್ತೆ, ಆಮೇಲೆ ಕೆಲವೊಮ್ಮೆ ಅದು ಗರ್ಭದಲ್ಲಿಯೇ ಸಾವು ಉಂಟಾಗ್ಬೋದು, ಅಥವಾ ಅವಳಿಗೆ ಅಬಾರ್ಷನ್ ಆಗ್ಬೋದು. ಇನ್ನು ದಿನ ತುಂಬಿ ಹಡಿದೆ ಬೇಗನೆ ಅವಳು ಆ ಮಗುವಿನ ಜನನಕ್ಕೆ ಕ
ಕಾರಣಲಾಗಬಹುದು ಈ ಕೀಟನಾಶಕಗಳ ಸೇವನೆಯಿಂದಾಗಿ ದೇಹದ ಒಳಗಡೆನೇ ಅವಳ ಹಲವಾರು ಅಂಗಾಂಗಗಳ ಊನ ಉಂಟಾಗಿ ಅವಳು ಮಗುವನ್ನು ಅಂತ ಮಗುವನ್ನು ಅವಳು ಹಡಿಬಹುದು ಈ ರೀತಿ ಗರ್ಭಿಣಿ ಮಹಿಳೆಗೆ ಹಾಗೂ ಆ ಗರ್ಭದಲ್ಲಿರುವ ಮಗುವಿಗೆ ಕೂಡ ಈ ಕೀಟನಾಶಕಗಳು ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತವು ಇನ್ನು ಕೀಟನಾಶಕಗಳಿಂದಾಗಿ ಚಿಕ್ಕ ಮಕ್ಕಳಲ್ಲೇನೇ ಕ್ಯಾನ್ಸರ್ ಬರುತ್ತೆ ಪೆಡಿಯಾಟ್ರಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು ಆಮೇಲೆ ಬ್ರೈನ್ ಟ್ಯೂಮರ್ ಆಗಬಹುದು ಅಕ್ಯೂಟ್ ಲಿಂಫೋಸೈಟಿಕ್ ಲ್ಯೂಕೇಮಿಯಾ ಅನ್ನೋದು ಕ್ಯಾನ್ಸರ್ ಬರ್ಬೋದು ನಾನ್ ಹಾಡ್ಕಿನ್ ಲಿಂಫೋಮಾ ಎ ಅನ್ನೋ ಈ ರೀತಿಯ ಕ್ಯಾನ್ಸರ್ಗಳಿಗೆ ಚಿಕ್ಕ ಮಕ್ಕಳು ತುತ್ತಾಗ್ಬೋದು ಇನ್ನು ನಮ್ಮ ಸಂತಾನ ವ್ಯವಸ್ಥೆಯ ಮೇಲೆ ಕೀಟನಾಶಕಗಳು ಅತ್ಯಂತ ಕೆಟ್ಟ ಪ್ರಭಾವ ಬೀರ್ತಾವೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇವುಗಳನ್ನು ನಾವು ಸೇವಿಸಿದಾಗ ನಮ್ಮ ದೇಹದಲ್ಲಿರುವ ಹಾರ್ಮೋನ್ಸ್ ಇವುಗಳ ಮೇಲೆ ಕೆಟ್ಟ ಪರಿಣಾಮವು ಬೀರ್ತಾವು ಬೀರಿ ನಮ್ಮ ಆ ಸಂತಾನ ಶಕ್ತಿಯ ಅಂಗಾಂಗಗಳಿಗೆ ಹಾನಿ ಉಂಟು ಮಾಡ್ತಾವು ಆಮೇಲೆ ಹುಟ್ಟುವ ಮಕ್ಕಳಿಗೆ ಊನವನ್ನು ಉಂಟು ಮಾಡ್ತಾವು ಆಮೇಲೆ ಇದು ಅಂದರೆ ಸಂತಾನ ಶಕ್ತಿ ಹೀನತೆಗೆ ಈ ಕೀಟನಾಶಕಗಳು ಕಾರಣ ಆಗ್ತಾವು ಮಕ್ಕಳಲ್ಲಿ ಆಮೇಲೆ ವಯಸ್ಕರಲ್ಲಿ ಕೀಟನಾಶಕಗಳ ಪ್ರಭಾವದಿಂದಾಗಿ ಅವರ ವೀರ್ಯಾಣುಗಳ ಸಂಖ್ಯೆಯಲ್ಲಿ ಕುಸಿತ ಉಂಟಾಗುತ್ತೆ ಆಮೇಲೆ ಬೇಗ ಮುಟ್ಟಾಗ್ತಾರೆ ಈ ಕೀಟನಾಶಕಗಳು ಈಸ್ಟ್ರೋಜನ್ನಂತೆ ಕೆಲಸ ಮಾಡ್ತಾವೆ ಮಹಿಳೆಯರಲ್ಲಿ ಹೀಗಾಗಿ ಚಿಕ್ಕ ಮಕ್ಕಳು ಇದರ ಪ್ರಭಾವಕ್ಕೆ ತುತ್ತಾಗೋದ್ರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ ದೊರಕಿ ಅತಿ ಬೇಗ ಅವು ಮುಟ್ಟಾಗ್ತಾವೆ ಇವತ್ತು ನಾವು ನೋಡ್ತೀವಿ ಹಳ್ಳಿಗಳಲ್ಲಿ ಕೂಡ 8ನೇ ವಯಸ್ಸಿಗೆ ಮುಟ್ಟಾಗೋದನ್ನು ನಾವು ನೋಡ್ತಾ ಇದ್ದೀವಿ ಇದು 15-16ನೇ ವಯಸ್ಸಿಗೆ ಮುಟ್ಟಾಗೋದು ಇಷ್ಟು ಕಡಿಮೆ ಆಗ್ತಾ ಇದೆ ಇನ್ನು 5 ವಯಸ್ಸಿಗೆ ಮುಟ್ಟಾಗೋದು 3 ವಯಸ್ಸಿಗೆ ಮುಟ್ಟಾಗೋ ಪರಿಸ್ಥಿತಿ ಕೂಡ ಇವತ್ತು ಮಕ್ಕಳಿಗೆ ಬರ್ತಾ ಇದೆ ಇದಕ್ಕೆ ಕಾರಣ ಕೀಟನಾಶಕ ಅಂತ ಹೇಳ್ಬೋದು ಇನ್ನು ಟೆಸ್ಟಿಸ್ ಕ್ಯಾನ್ಸರ್ ರೊಷಡದ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರು ಪುರುಷರಲ್ಲಿ ಪ್ರೊಸ್ಟೇಟ್ ಕ್ಯಾನ್ಸರ್ ಕೂಡ ಇವುಗಳಿಂದ ಬರುತ್ತೆ ಆಮೇಲೆ ಸೆಕ್ಸ್ ರೇಷಿಯೋ ಅಂದರೆ ನಾವು ಸಮ ಪ್ರಮಾಣದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಗಂಡಿದ್ದರೆ ಒಂದು ಹೆಣ್ಣು ಈ ರೀತಿ ಸಮ ಪ್ರಮಾಣದಲ್ಲಿರಬೇಕು ಇದನ್ನು ಈ ರೇಷಿಯೋ ಏನಿದೆ ಅಲ್ಲ ಇದನ್ನು ಬದಲಿ ಮಾಡಿಬಿಡ್ತಾವೆ ಕೀಟನಾಶಕಗಳು ಈ ಗಂಡಿನ ಸಂಖ್ಯೆ ಹೆಚ್ಚು ಹೆಣ್ಣಿನ ಸಂಖ್ಯೆ ಕಡಿಮೆ ಆದಾಗ ಜಗತ್ತಿನುದ್ದಕ್ಕೂ ಸಾಮಾಜಿಕ ಅಸಮತೋಲನ ಉಂಟಾಗತ್ತೆ ಅದಕ್ಕೆ ಕಾರಣ ಕೂಡ ಈ ಕೀಟನಾಶಕಗಳು ಆಗಿರ್ತಾವೆ ಪ್ರತಿನಿತ್ಯ ನಮ್ಮ ಆಹಾರದೊಂದಿಗೆ ನಮ್ಮ ರೈತ ತಾನು ಉಸಿರಾಡುವ ಗಾಳಿಯೊಂದಿಗೆ ಹಾಗೂ ನಾವು ಪ್ರತಿಯೊಬ್ಬರೂ ಕುಡಿಯುವ ನೀರಿನೊಂದಿಗೆ ನಮ್ಮ ದೇಹವನ್ನು ಸೇರುವ ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ಅವು ಕ್ಯಾನ್ಸರ್ ಉಂಟು ಮಾಡೋ ಬಗ್ಗೆ ನಮ್ಮ ಸಂತಾನಹೀನತೆಯನ್ನು ಹಾಳು ಮಾಡುವ ಬಗ್ಗೆ ಗರ್ಭದಲ್ಲಿ ಹುಟ್ಟುವ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಇನ್ನೂ ಹಲವಾರು ವಿಚಾರಗಳಿದೆ ಕೀಟನಾಶಕಗಳ ಬಗ್ಗೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ತಮಗೆ ತಿಳಿಸ್ತೇನೆ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.